ಓಂ ಶಾಂತಿ. ಈ ದಿನ ಬಾಬರ್ ಅವರು ಮುರಳಿಯಲ್ಲಿ ಅನೇಕ ಮಹಾ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಸಂಕ್ಷಿಪ್ತವಾಗಿ ಚಿಂತನೆ ಮಾಡೋಣ. ಅದ್ಭುತವಾದ ಪೋಸ್ಟ್ ಆಫೀಸ್ ಯಾವುದು? ಯಾವುದರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು? ಪರಿಸ್ಥಿತಿಗಳು ಎಲ್ಲಿಯ ತನಕ ಬರುತ್ತವೆ? ನಾವು ಯಾವ ಬಲದಿಂದ ರಾಜ್ಯ ಪಡೆಯುತ್ತೇವೆ? ಯಾವ ಪ್ರಭು ಪ್ರಸಾದವನ್ನು ಸೇವಿಸಬೇಕು? ಫ್ಲೈ ಮತ್ತು ಫೈಲ್, ಈ ವಿಚಾರದ ಕುರಿತಾಗಿಯೂ ಬಾಬಾರವರು ತಿಳಿಸಿದ್ದಾರೆ. ಓಂ ಶಾಂತಿ. ಪೂರ್ತಿ ವಿಡಿಯೋ ಆಲಿಸಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನರತ್ನಗಳನ್ನು ತುಂಬಿಸಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಂ ಶಾಂತಿ. ಓಂ ಶಾಂತಿ. ಈ ದಿನ ಮುರಳಿಯಲ್ಲಿ ಬಾಬಾರವರು ಅನೇಕ ಜ್ಞಾನರತ್ನಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಸಂಕ್ಷಿಪ್ತವಾಗಿ ಚಿಂತನೆ ಮಾಡೋಣ. ಬಾಪ್ ದಾದ ಮಧುಬನ್ ಪ್ರಾತ ಮುರಳಿ, 15 ಜನವರಿ 2022. ವಿಶೇಷವಾಗಿ ಈ ದಿನ ಮಕರ ಸಂಕ್ರಾಂತಿ, ಹಾಗಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಾಬ ಕಹತೆ, ಮೀಟೆ ಬಚ್ಚೆ ಯ ದಾದಾ ಹೇ ವಂಡರ್ಫುಲ್ ಪೋಸ್ಟ್ ಆಫೀಸ್, ಇನ್ಕೆ ದ್ವಾರಾ ಹಿ ತುಮೆ ಶಿವ ಬಾಬಾಕ್ಕೆ ಡೈರೆಕ್ಷನ್ ಮಿಲ್ತೇ ಹೇ. ಬಾಬರವರು ತಿಳಿಸ್ತಾ ಇದ್ದಾರೆ, ವಿಶೇಷವಾಗಿ ಈ ದಿನ ಮಧುರ ಮಕ್ಕಳೇ, ಯ ದಾದಾ ಹೇ ವಂಡರ್ಫುಲ್ ಪೋಸ್ಟ್ ಆಫೀಸ್. ಇವತ್ತು ಬ್ರಹ್ಮ ಬಾಬರವ್ರನ್ನ ಏನು ಮಾಡ್ತಿದ್ದಾರೆ ಬಾಬಾ? ಇವರು ಒಂದು ದೊಡ್ಡ ಅದ್ಭುತವಾದ ವಿಚಿತ್ರ ಪೋಸ್ಟ್ ಆಫೀಸ್ ಆಗಿದ್ದಾರೆ. ಯಾಕೆ ವಂಡರ್ಫುಲ್ ಅಂತ ಬಳಸಿದರು? ಬರೀ ಪೋಸ್ಟ್ ಆಫೀಸ್ ಅಂತ ಹೇಳಿಲ್ಲ ಬಾಬಾ. ಯಾಕೆ ವಂಡರ್ಫುಲ್ಲು? ಯಾಕೆ ಅಂತಂದರೆ, ಇಲ್ಲಿನ ಅಂಚೆ ಕಚೇರಿಗಳು ಏನೇ ಇದ್ದರೂ ಕೂಡ ಈ ಲೋಕದ ಸಮಾಚಾರಗಳನ್ನು ಮಾತ್ರ ತಿಳಿಸ್ತವೆ ಅಲ್ವಾ. ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನದಲ್ಲಿ ಇರುವಂಥ ವಿಶೇಷತೆಗಳನ್ನು, ವಿಷಯಗಳನ್ನು ಸ್ಥಳಾಂತರಿಸಲಿಕ್ಕೆ ಸಹಾಯ ಮಾಡುತ್ತೆ ಇಲ್ಲಿನ ಹದ್ದಿನ ಪೋಸ್ಟ್ ಆಫೀಸ್ಗಳು. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ಇರ್ಬೋದು, ಒಂದು ದೇಶದಿಂದ ಮತ್ತೊಂದು ದೇಶ ಇರ್ಬೋದು, ಆದರೆ ಒಂದು ಲೋಕದಿಂದ ಮತ್ತೊಂದು ಲೋಕದ ಸುದ್ದಿಗಳನ್ನು ತಲುಪಿಸುವಷ್ಟು ತಾಕತ್ತು ಈ ಜಗತ್ತಿನ ಯಾವುದೇ ಪೋಸ್ಟ್ ಆಫೀಸ್ಗಳಿಗೆ ಇಲ್ಲ. ಆದರೆ ಈ ಬ್ರಹ್ಮ ಎಂಥ ಪೋಸ್ಟ್ ಆಫೀಸು? ವಂಡರ್ಫುಲ್ ಪೋಸ್ಟ್ ಆಫೀಸ್. ಯಾಕೆ? ಪರಮಧಾಮದಲ್ಲಿರುವ ಪರಮಾತ್ಮನ ಸಂದೇಶವನ್ನು ಈ ಸಾಕಾರ ಲೋಕದಲ್ಲಿ ನಮಗೆ ಶಬ್ದದ ಮುಖಾಂತರ ಕನ್ವರ್ಟ್ ಮಾಡಿ ತಿಳಿಸುತ್ತೆ. ನಿರಾಕಾರ ಸಂದೇಶವನ್ನು ಸಾಕಾರದ ಶಬ್ದದಲ್ಲಿ ಕನ್ವರ್ಟ್ ಮಾಡುವಂಥ ಪೋಸ್ಟ್ ಆಫೀಸು, ಮತ್ತು ನಿರಾಕಾರ ಲೋಕದ ಸಂದೇಶವನ್ನು ಸಾಕಾರ ಲೋಕಕ್ಕೆ ತಲುಪಿಸುವಂತಹ ಒಂದು ಪೋಸ್ಟ್ ಆಫೀಸ್ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಅಂತ ವಿಶೇಷವಾಗಿ ಬಾಬರವರು ಇವತ್ತು ಬ್ರಹ್ಮ ಬಾಬರವರ ಸರ್ವಿಸನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಇನ್ಕೆ ದ್ವಾರಾಹಿ ತುಮೆ ಶಿವ ಬಾಬಾಕ್ಕೆ ಡೈರೆಕ್ಷನ್ ಮಿಲ್ತೆ ಹೇ. ಈಗಿನ ಕಾಲದಲ್ಲಾದರೆ ಫೋನ್ಗಳು ಮೊಬೈಲು ಅಂತ, ಅದೇ ಥರ ಇವತ್ತಾಗಿದ್ದರೆ ಬಾಬರವರು ಇದು ಮಾಡರ್ನ್ ಆ್ಯಪಲ್ ಅಂತ ಹೇಳ್ತಿದ್ರು, ಅಥವಾ ಮಾಡರ್ನ್ ಮೊಬೈಲ್ ಅಂತ ಹೇಳ್ತಾ ಇದ್ರು ಬಾಬಾ. ಆದರೆ ಬ್ರಹ್ಮ ಬಾಬರವರು ಇರುವ ಸಮಯದಲ್ಲಿ ಇನ್ನೂ ಅಷ್ಟಾಗಿ ಮೊಬೈಲ್ ಬಳಕೆ ಇರಲಿಲ್ಲ, ಬಲ ದೂರವಾಣಿ ಇತ್ತು ಅನಿಸುತ್ತೆ. ಆದರೆ ಪೋಸ್ಟ್ ಮುಖಾಂತರನೇ ವ್ಯವಹಾರ, ಅತಿಯಾಗಿ ಒಂದು ಕಡೆಯಿಂದ ಇರುವಂಥ ಒಂದು ಸಂದೇಶಗಳನ್ನು ಮತ್ತೊಂದು ಸ್ಥಾನಕ್ಕೆ ಕಳಿಸ್ಲಿಕ್ಕೆ ಮೇಜರಾಗಿ ಬಳಸುವಂಥದ್ದು ಅಂಚೆ ಕಚೇರಿಯನ್ನು. ಹಾಗಾಗಿ ಈ ಒಂದು ವಿಶೇಷ ಬ್ರಹ್ಮ ಬಾಬರವರು ಅದ್ಭುತವಾದ ಒಬ್ಬ ಪೋಸ್ಟ್ ಆಫೀಸ್ ಆಗಿದ್ದಾರೆ, ಅಥವಾ ಪೋಸ್ಟ್ಮನ್ ಅಂತಲೂ ಹೇಳ್ಬೋದು, ಪೋಸ್ಟ್ ಆಫೀಸ್ ಅಂತಲೂ ಹೇಳ್ಬೋದು, ಪೋಸ್ಟ್ ಬಾಕ್ಸ್ ಅಂತಲೂ ಹೇಳ್ಬೋದು, ಅದೆಲ್ಲ ಒಟ್ಟಾಗಿ ಸೇರಿ ಬಾಬರವರು ವಿಚಿತ್ರವಾದ ವಂಡರ್ಫುಲ್ ಪೋಸ್ಟ್ ಆಫೀಸ್ ಈ ಬ್ರಹ್ಮ ಅನ್ನೋದನ್ನು ತಿಳಿಸಿದರು. ಆಜಕ ಪ್ರಶ್ನೆ, ಬಾಬಾ ಬಚ್ಚೋಂಕೋ ಕಿಸ್ ಬಾತ್ ಮೇ ಕಬರ್ದಾರ್ ಕರ್ತೆ ಹೇ ಔರ್ ಕ್ಯೋ? ಬಾಬರವರು ಪ್ರಶ್ನೆ ಕೇಳ್ತಿದ್ದಾರೆ, ತಂದೆ ಮಕ್ಕಳಿಗೆ ಯಾವ ಮಾತಲ್ಲಿ ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದಾರೆ ಮತ್ತು ಯಾಕೆ? ಉತ್ತರ, ಬಾಬಾ ಕಹತೆ ಬಚ್ಚೆ ಕಬರ್ದಾರ್ ರಹೋ, ಮಾಯಾ ಕಿ ಜಾಸ್ತಿ ಚೋಟ್ ನಹೀ ಕಾವೋ, ಅಗರ್ ಮಾಯಾ ಕಿ ಚೋಟ್ ಕಾಥೆ ರಹೆಂಗೆ ತೋ ಪ್ರಾಣ ನಿಕಲ್ ಜಾಯಂಗೆ ಅವ್ರ ಪದ ಮಿಲ್ ನಹೀ ಸಕೇಗಾ. ಈಶ್ವರ್ ಕೆ ಪಾಸ್ ಜನ್ಮ ಲೇಕರ್ ಫಿರ್ ಕೋಯಿ ಮಾಯಾ ಕಿ ಚೋಟ್ ಸೆ ಅಗರ್ ಮರ್ ಜಾಯೆ ತೋ ಯ ಮೌತ್ ಸಬ್ಸೆ ಖರಾಬ್ ಹೇ.
जब माया बच्चों से उल्टे काम कराती है तो बाबा को बहुत तरस पड़ता है, इसलिए कबरधार करते रहते हैं। ಬಾಬರವರಿವತ್ತು ತಿಳಿಸ್ತಾ ಇದ್ದಾರೆ, ಯಾವ ಒಂದು ಮಾತಲ್ಲಿ ತಂದೆ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಯಾಕೆ ಯಾಕೆ ಅಂದರೆ ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ರು, ವಿಶೇಷವಾಗಿ ಎಚ್ಚರಿಕೆ ಇರಬೇಕಾಗಿದ್ದು ಮಾಯೆಯಿಂದ ಹೆಚ್ಚು ಹೆಚ್ಚು ಪೆಟ್ಟನ್ನು ತಿನ್ನೋದ್ರಲ್ಲಿ. ಮಾಯೆ ಒಂದರ ಮೇಲೆ ಒಂದು ಪೆಟ್ಟು ಕೊಡೋದೇ ಅದರ ಕೆಲಸ, ಆದರೆ ಅದರ ಪೆಟ್ಟನ್ನು ತಿನ್ನುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಪೆಟ್ಟು ಬೀಳುತ್ತೆ. ಅದಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸು, 1000 ವರ್ಷ ಆಯುಸ್ಸು ಅಂತ ಹೇಳ್ತಾರಲ್ಲ, ಹಾಗೆ ಈ ಸಂಗಮ ಯುಗದಲ್ಲಿ ಇಲ್ಲಿ ತನಕ ಮೆತ್ತಗೆ ಬಡಿತಾನೆ ಬಂದಿದೆ ನಮಗೆ ಮಾಯೆ, ಆದರೂ ತಪ್ಪಿಸಿಕೊಳ್ಳುವ ವಿದ್ಯೆ ಗೊತ್ತಿರಲಿಲ್ಲ. ಈಗ ಶಿವಬಾಬರವರು ಬ್ರಹ್ಮ ಶರೀರದ ಮುಖಾಂತರ ನಮಗೆ ಈ ರಾಜಯೋಗದ ಮುಖಾಂತರ ಮಾಯೆಯ ಪೆಟ್ಟುಗಳನ್ನು ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಸಮಯದಲ್ಲಿ ನೀವು ತಪ್ಪಿಸ್ಕೊಂಡ್ರಿ ಮತ್ತೆ ಅರ್ಧ ಕಲ್ಪ ಬಚಾವಾಗ್ತೀರಿ ಅಂತ, ಇದರದ್ದೇ ನೆನಪಾರ್ಥ ಅದು. ಬೀಸೋ ದೊಣ್ಣೆ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳಿದ್ದು ಎಕ್ಸಾಕ್ಟ್ಲಿ ಬ್ರಾಹ್ಮಣರಿಗೆ ಸಲ್ಲುತ್ತೆ ಅಲ್ವಾ ಮಿಸ್ಟ್ರೆ? ಯಾಕಂದ್ರೆ ಈಗ ಮಾಯೆಯ ಪೆಟ್ಟಿನಿಂದ ನಾವು ಏನಾದರೂ ಈ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಿ ಅಂದರೆ ಸಂಗಮದಲ್ಲಿ ಮತ್ತೆ 2500 ವರ್ಷ ನಮಗೆ ಅಮರರಾಗ್ಬಿಡ್ತೀವಿ, ನಮ್ಮ ಹತ್ರಕ್ಕೆ ಮಾಯೆನೇ ಬರೋದಿಲ್ಲ, 1000 ವರ್ಷ ಆಯುಷ್ಯ ಅನ್ನೋದು ಕೂಡ ಅಕ್ಷರಶಃ ಸತ್ಯ ಆಗ್ಬಿಡುತ್ತೆ. ಅದಕ್ಕಾಗಿ ಈಗ ಮಾಯೆಯ ಪೆಟ್ಟಿನಿಂದ ನೀವು ಎಚ್ಚರದಿಂದಿರಿ ಮಕ್ಕಳೇ ಅಂತ ಎಚ್ಚರಿಸಿದ್ದಾರೆ ಬಾಬರವರು. ಯಾಕಂದರೆ ಈ ಸಮಯದಲ್ಲಿ ನಾವು ಯಾರ ಹತ್ರ ಜನ್ಮ ತಗೊಂಡಿದ್ದೀವಿ? ಶಿವಬಾಬರವ್ರ ಹತ್ರ ಜನ್ಮ ತಗೊಂಡಿದ್ದೀವಿ. ಶಿವಬಾಬರವ್ರ ಹತ್ರ ಜನ್ಮ ತಗೊಂಡಿರೋರು ಅಂದರೆ ಹೆಂಗಿರಬೇಕು? ಅಮರನಾಥನ ಸಂತಾನ ಅಂದರೆ ಹೆಂಗಿರಬೇಕು? ಅಮರರಾಗಿರಬೇಕು, ಅವಿನಾಶಿ ಆಗಿರಬೇಕು. ಅಮರನಾಥನ ಸಂತಾನರಂತೆ ಆದರೆ ಮಾಯ ಕೈಯಲ್ಲಿ ಸಾಯ್ತಾರಂತೆ. ಇದು ಎಲ್ಲಾದರೂ ಕೇಳಲಿಕ್ಕೆ ಚೆನ್ನಾಗಿದೆಯಾ? ಅಭಾಸ ಅಲ್ವಾ? ನಿಮಗೆ ಅವಮಾನ ಅಲ್ಲ, ನಿಮಗೆ ಜನ್ಮ ಕೊಟ್ಟಿರುವ ತಂದೆಗೂ ಅವಮಾನ ಆಗುತ್ತೆ. ಇಲ್ಲಿ ಸುಮ್ಮನೆ ಸತ್ತಿದ್ರೆ ನಿಮ್ಮ ಹೆಸರಷ್ಟೇ ಇರ್ತಾ ಇತ್ತೀಗ, ಯಾರ ಜೊತೆ ತಳ್ಕೊಂಬಿಟ್ಟಿದ್ರಿ? ಬ್ರಾಹ್ಮಣರಾದ ಮೇಲೆ ಸ್ವಯಂ ಅಮರನಾಥ ಈಶ್ವರ ಸೃಷ್ಟಿಕರ್ತ ಸರ್ವಶಕ್ತಿವಂತ ಪರಮಾತ್ಮನಿಂದ ಜನ್ಮವನ್ನು ಪಡೆದು ಜ್ಞಾನವನ್ನು ತಿಳಿದು ಅವರ ಪಾಲನೆಯಲ್ಲಿ ಇದ್ದು ಮಾಯೆಗೆ ನಾವು ಮೃಷ್ಟಾನ್ನ ಭೋಜನ ಆಗ್ತೀವಿ ಅಂತಂದರೆ, ಮಾಯೆಗೆ ನಾವು ಆಹಾರ ಆಗ್ತೀವಿ ಅಂತಂದರೆ ಅದು ಅವಮಾನ ನಿಮಗಲ್ಲ ಮಕ್ಕಳೇ, ನನಗಾಗತ್ತೆ. ಅದಕ್ಕೆ ನೀವು ಪೆಟ್ಟು ತಿನ್ನೋದ್ರಿಂದ ನನ್ನ ಹೆಸರು ಖರಾಬಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಹಂಗೆ ಸಾಯ್ತೀರಾ ಮಾಯ ಕೈಯಲ್ಲಿ, ಸುಮ್ಮನೆ ಹೊರಗಡೆ ಇದ್ದು ಸತ್ತುಬಿಡಿ. ಸಾಯೋದೇ ಇತ್ತು, ಮಾಯೆಗೆ ಆಹಾರನೇ ಆಗಬೇಕು ಅಂತ ನಿಮ್ಮ ಮನೆ ಬರ ಇದ್ದರೆ ಹೊರಗಡೆ ಇದ್ದು ಆಗಬಿಡಿ. ಆದರೆ ಒಳಗಡೆ ಬಂದು ಬ್ರಾಹ್ಮಣರಾಗಿ ಜ್ಞಾನ ಪಡೆದು ಈ ಮಾರ್ಗದಲ್ಲಿ ಸ್ವಲ್ಪ ದಿನ ನಡೆದು ನನ್ನ ಹೆಸರನ್ನು ತಳುಕು ಹಾಕಿಸಿ ಅದಾದ ಮೇಲೆ ಹೋಗಿ ಮಾಯೆಗೆ ಬಿದ್ದ್ರಿ ಅಂತಂದರೆ ನನ್ನ ಹೆಸರು ಖರಾಬಾಗತ್ತೆ. ಇದರದ್ದು ಪರಿಣಾಮ ಎಷ್ಟು ಡೇಂಜರಸ್ ಅಂತ ನಿಮಗೆ ಗೊತ್ತಿಲ್ಲ. ಎಷ್ಟು ಡೇಂಜರ್ ಅಂದರೆ ನಿಮ್ಮ ಸಾವು ಕೂಡ ಅಷ್ಟು ಸುಲಭ ಇರೋದಿಲ್ಲ ಅಂತಿಮದಲ್ಲಿ ಅಂತ ಹೇಳ್ತಾರೆ. ಏನು ಬದುಕಲ್ಲ, ಸಾವು ಕೂಡ ಅಷ್ಟು ಸುಲಭ ಇರೋದಿಲ್ಲ, ಖರಾಬಾಗಿರುತ್ತೆ ಅಂತ ಹೇಳ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನಾವು ಬ್ರಾಹ್ಮಣರಾದ ಮೇಲೆ ಯಾವುದೇ ಕಾರಣಕ್ಕೂ ಬಲಹೀನತೆಗೆ ಅಥವಾ ಹಳೆಯ ಸಂಸ್ಕಾರಗಳಿಗೆ ವಶವಾಗದೆ ಮಾಯೆ ಪೆಟ್ಟಿನಿಂದ ಬಚಾವ್ ಆಗಬೇಕು, ಉಲ್ಟಾ ಕರ್ಮ ಮಾಡಬಾರ್ದು ಅನ್ನೋದನ್ನು ಭಾಳ ಕಟ್ಟುನಿಟ್ಟಾಗಿ ಇವತ್ತು ಬಾಬರವರು ನಮಗೆ ತಿಳಿಸಿದ್ದಾರೆ. ಅದಕ್ಕೆ ನಾವು ಕೂಡ ಇನ್ನು ಮುಂದೆ ಏನಾಗಬೇಕು, ಬಹಳ ಹುಷಾರಾಗಿ ನಾಜೂಕತೆಯಿಂದ ಹಿಡ್ಕೊಳ್ಬೇಕು. ಯಾಕಂದರೆ ಮಾಯೆ ಯಾರಿಗೆ ಯಾವ ಥರ ಕೆಳಗಡೆ ಬೀಳಿಸ್ಬೇಕು ಅದಕ್ಕೆ ಚೆನ್ನಾಗಿ ಪಳಗಿದೆ ಮಾಯೆ. 1500 ವರ್ಷ ಆಟ ಆಡಿಸಿರೋದು, ಇನ್ನೊಂದು 100 ವರ್ಷ ಇವರೇನು ಮಾಡ್ತಾರೆ ಅಂತ ನೋಡ್ತಾ ಇದೆ. ಅದಕ್ಕೆ ಸ್ವಲ್ಪ ಎಚ್ಚರದಿಂದ ಇರೋಣ. ಮತ್ತು ಈ ದಿನ ಬಾಬರವರು ವಿಶೇಷವಾಗಿ ಹೇಳ್ತಾ ಇದ್ದರು, ನಾನು ಡ್ರಾಮಾ ಅನುಸಾರ ಈ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮದಲ್ಲೇ ನಾನು ಬರ್ತೇನೆ. ಬಲೇ ಒಂದೊಂದು ಯುಗದ ಮಧ್ಯನೂ ಕೂಡ ಸಂಗಮ ಇದೆ, ಸತ್ಯ ತ್ರೇತಾದ ಮಧ್ಯೆ, ತ್ರೇತಾ ದ್ವಾಪರದ ಮಧ್ಯೆ, ದ್ವಾಪರ ಕಲಿಯುಗದ ಮಧ್ಯೆ. ಬಟ್ ಆ ಯಾವ ಸಂಗಮದಲ್ಲಿ ನಾನು ಬರೋದಿಲ್ಲ, ಅವು ಬರೀ ಸಂಗಮಗಳು. ಆದರೆ ಈ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮ ಇದೆ ಅಲ್ವಾ, ಇದನ್ನು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಅಂತ ಕರೀತಾರೆ. ಯಾಕಂದರೆ ಸ್ವಯಂ ಸಂಗಮನಾಥ ಶಿವಪರಮಾತ್ಮ ಬ್ರಹ್ಮಾರವರ ಶರೀರದಲ್ಲಿ ಅವತರಣೆಯಾಗುವಂಥ ವಿಶೇಷ ಸಮಯ ಆಗಿದೆ. ಮತ್ತು ಎಲ್ಲರನ್ನೂ ಕೂಡ ಒಂದು ಸೆಕೆಂಡಿನಲ್ಲಿ ನಮ್ಮ ದುಃಖಗಳ ಸಮಾಪ್ತಿಯಾಗಿ ಆನಂದವನ್ನು ಪಡಿತೀರಿ ಮಕ್ಕಳೇ ಅಂತ ಬಾಬರವರು ತಿಳಿಸಿದರು. ಮತ್ತು ವಿಶೇಷವಾಗಿ ನಾನು ಎಷ್ಟು ಲೋಕ, 3 ಲೋಕ ಸಂಚಾರಿ ಸ್ವಯಂ ಪರಮಾತ್ಮ, 3 ಲೋಕದ ಜ್ಞಾನವನ್ನು ತಿಳಿದಿರುವವರು, ಆದಿ ಮಧ್ಯ ಅಂತ್ಯದ ಜ್ಞಾನದಲ್ಲಿ ಇರುವಂತಹ ತ್ರಿಲೋಕ ಜ್ಞಾನಿಗಳಾಗಿದ್ದಾರೆ, 3 ಲೋಕ ಸಂಚಾರಿಗಳಾಗಿ. ಹಾಗಾಗಿ
ಅಂತ ಜ್ಞಾನ ಸಾಗರನಿಂದ ಜ್ಞಾನವನ್ನು ಪಡೆದ ನೀವು ಮಾಸ್ಟರ್ ತ್ರಿಲೋಕಿನಾಥರಾಗಿದ್ದೀರಿ ಅನ್ನುವಂಥ ಮಾತನ್ನು ಇವತ್ತು ಬಾಬಾ ತಿಳಿಸಿದರು. ಜೊತೆಗೆ ಲೌಕಿಕದವರಿಗೆ ಈ ಸತ್ಯಗಳು ಗೊತ್ತಿಲ್ಲ. ಯಾವುದು? ಅವರು ಕೂಡ ಅನೇಕ ರಾಜ್ಯಗಳನ್ನು ಆಡಳಿತ ಮಾಡಿರುವಂಥ ಇತಿಹಾಸವನ್ನು ನೋಡಿದಿರಿ, ಅನೇಕ ರಾಜರುಗಳ ಮನೆತನಗಳನ್ನು ನೋಡಿದಿರಿ. ಆದರೆ ಅವರಿಗೇನು ಗೊತ್ತು? ಬಾಹುಬಲದಿಂದ ರಾಜ್ಯವನ್ನು ಪಡೆದು ಗೊತ್ತೇ ಹೊರತಾಗಿ ಯೋಗ ಬಲದಿಂದ ರಾಜ್ಯ ಪಡೆಯುವ ಅಭ್ಯಾಸ ಅಥವಾ ಅದರ ಸುಳಿವು ಕೂಡ ಅವರಿಗೆ ಗೊತ್ತಿಲ್ಲ. ಆದರೆ ನೀವು ಮಕ್ಕಳಿಗೆ ಭಗವಂತ ಕಲಿಸುವ ರಾಜಯೋಗದಿಂದ, ಈ ಯೋಗ ಬಲದಿಂದ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ತೀರಿ ಮಕ್ಕಳೇ ಅಂತ ಹೇಳಿದರು. ಮತ್ತು ಹೇಳಿದರು, ಹಾಗಂತ ಹೇಳಿ ಇಲ್ಲಿ ಮಾಯೆ ಬಿರುಗಾಳಿ ಬರೋದಿಲ್ಲ ಅಂತ ಅಲ್ಲ. ಮಾಯೆ ಬಿರುಗಾಳಿ ಅಂತಿಮದವರೆಗೂ ಬರುತ್ತೆ ಮಕ್ಕಳೇ. ಯಾಕೆ? ನೀವಿನ್ನೂ ಸಂಪನ್ನ ಆಗಿಲ್ಲ. ಯಾವ ಕ್ಷಣದಲ್ಲಿ ನೀವು ಸಾಕ್ಷಿ ಆಗ್ತೀರಿ, ಕರ್ಮಾತೀತ ಆಗ್ತೀರಿ, ಆಗ ಮಾಯೆ ಸಮಾಪ್ತಿಯಾಗುತ್ತೆ. ಅಲ್ಲಿಯವರೆಗೂ ಕೂಡ ಮಾಯೆ ಪರಿಸ್ಥಿತಿಗಳು, ವಿಘ್ನಗಳು, ಒಂದಲ್ಲ ಒಂದು ರೂಪದ ಬಿರುಗಾಳಿಗಳು ಬರುತ್ತಲೇ ಇರುತ್ತವೆ. ಇವಕ್ಕೆ ಎದುರುಕೊಳ್ಳಬೇಡಿ ಮತ್ತು ತಯಾರಾಗಿ ಅಂತ ಬಾಬಾ ಹೇಳ್ತಾ ಇರೋದು. ಎದುರಿಸೋದಕ್ಕಲ್ಲ, ಇದು ಬರುತ್ತೆ, ಇದು ಬರಲೇಬೇಕು, ಇದು ನಿಯಮ ಇದೆ. ಹಾಗಾಗಿ ಅಯ್ಯೋ ನಾವು ಬಾಬಾರವ್ರ ಮಕ್ಕಳಾಗ್ಬಿಟ್ಟಿದ್ದೀವಿ, ಇಷ್ಟೆಲ್ಲ ಚೆನ್ನಾಗಿ ಯೋಗ ಮಾಡ್ತಾ ಇದ್ದೀವಿ, ನಮಗ್ಯಾಕೆ ಈ ಪರಿಸ್ಥಿತಿ, ನಮಗ್ಯಾಕೆ ಈ ನಿಂದನೆ, ನಮಗ್ಯಾಕೆ ಈ ಅವಮಾನ, ಹಂಗಿಲ್ಲ. ನೀವು ಅದನ್ನು ತಿಳ್ಕೊಳ್ಬೇಡಿ. ಯಾರೋ ಒಬ್ಬರು ಭಾಳ ಚೆನ್ನಾಗಿ ಭಕ್ತಿ ಮಾರ್ಗದಲ್ಲಿ ದೇವರ ಭಕ್ತಿ ಮಾಡಿಬಿಟ್ರೆ ನಮಗೇನೂ ಬರೋದಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗೆ ನೀವು ಭ್ರಮೆಯಲ್ಲಿ ಬರಬೇಡಿ. ಇಲ್ಲಿ ನಿಮಗೆ ಜ್ಞಾನ ನಾನು ಕೊಡ್ತಾ ಇರೋದೆ, ಆ ಮಾಯೆ ಬರುತ್ತೆ ಕಡೆಯವರೆಗೂ, ಅದು ನಿಲ್ಲಿಸಲ್ಲ. ಆದರೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಜ್ಞಾನ ಕೊಡ್ತಾ ಇದ್ದೀನಿ. ಅದು ಬರುತ್ತೆ ಅಂತ ನೀವು ಎದುರಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ರಾಜರಾಗುವ ಅತಿ ದೊಡ್ಡ ರಾಜರಾಗುವಂಥ ಶ್ರೇಷ್ಠ ಭಾಗ್ಯವನ್ನು ಪಡೆಯಬೇಕು ಅಂದರೆ, ಅಂಥ ಪದವಿಯನ್ನು ಹೊಂದಬೇಕು ಅಂತಂದರೆ ನೀವೇನು ಮಾಡ್ತಾ ಇದ್ರೀಗ? ಈ ಮಾಯೆ ಪೆಟ್ಟನ್ನು, ಪೇಪರ್ಗಳನ್ನು ಎದುರಿಸಲೇಬೇಕು. ಯಾಕಂದರೆ ಎಷ್ಟು ದೊಡ್ಡ ಪದವಿ ಅಷ್ಟು ದೊಡ್ಡ ಪರೀಕ್ಷೆ. ಅದಕ್ಕೆ ಈಗ ನಿಮಗೆ ಪರೀಕ್ಷೆಗಳು ಸಣ್ಣದು ಬರೋದಿಲ್ಲ, ದೊಡ್ಡ ದೊಡ್ಡ ಪರೀಕ್ಷೆಗಳು ನಿಮ್ಮ ಮುಂದೆ ಬರೋದಿದೆ ಮಕ್ಕಳೇ ಅಂತ ಬಾಬರವರು ತಿಳಿಸಿದರು. ಜೊತೆಗೆ ಧಾರಣೆಯಲ್ಲಿ ಇವತ್ತು ಬಾಬರವರು ತಿಳಿಸ್ತಾ ಇದ್ದರು, ತಂದೆಯ ಸಮಾನ ಮಾಸ್ಟರ್ ನಾಲೆಜ್ಫುಲ್ ಆಗಬೇಕು, ಜ್ಞಾನದ ಸ್ಮರಣೆಯನ್ನು ಮಾಡುತ್ತಾ ಅಪಾರ ಖುಷಿ ಆನಂದದಲ್ಲಿ ಇರಬೇಕು ಅಂತ ಬಾಬಾ ತಿಳಿಸಿದರು. ಅಂದರೆ ಇವತ್ತು ವಿಶೇಷವಾಗಿ ಧಾರಣೆಯ ಮೊದಲನೇ ಪಾಯಿಂಟಲ್ಲಿ ಬಾಪ್ ಸಮಾನ್ ಮಾಸ್ಟರ್ ನಾಲೆಜ್ಫುಲ್ ಬನ್ನಾ ಹೇ, ಜ್ಞಾನ ಕಾ ಸಿಮರಣ ಕರ್ ಅಪಾರ ಖುಷಿ ಮೇ ರಹನಾ ಹೇ, ಆನಂದ ಕಾ ಅನುಭವ್ ಕರ್ನಾ ಹೇ. ಬಾಬರವರು ತಿಳಿಸ್ತಾರೆ, ತಂದೆಯ ಸಮಾನ ಈಗ ನೀವು ಜ್ಞಾನಿಗಳಾಗಬೇಕಾಗಿದೆ, ಮಾಸ್ಟರ್ ಜ್ಞಾನ ಸಾಗರರಾಗಬೇಕು, ನಾಲೆಡ್ಜ್ಫುಲ್ ಆಗಬೇಕು, ಮತ್ತು ಸದಾ ಆ ಒಂದು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡ್ತಾ ಮಾಡ್ತಾ ಆನಂದವನ್ನು ಪಡೆಯಬೇಕು ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಚಿಕ್ಕ ಮಕ್ಕಳಿಗೆ ಚೂಯಿಂಗಮ್ ಅಂದರೆ ಭಾಳ ಇಷ್ಟ. ಅದರಲ್ಲಿ ಒಂದು ಟ್ರೆಂಡೇ ಆಗ್ಬಿಡ್ತು, ಚೂಯಿಂಗಮ್ ತಿನ್ನಲಿಲ್ಲ ಅಂತಂದರೆ ಅವ್ರಿಗೆ ಆಗೋದೇ ಇಲ್ಲ ಅನ್ನೋ ಥರದಲ್ಲಿ ಆ ಚೂಯಿಂಗಮ್ಗಳು ಎಷ್ಟು ಸೇಲ್ ಆಗ್ತಾ ಇತ್ತು ಅಂಗಡಿಗಳಲ್ಲಿ ಅಂದರೆ, ಚಾಕ್ಲೇಟ್ಗಿಂತ ಹೆಚ್ಚಾಗಿ, ದಿನಸಿಗಿಂತ ಹೆಚ್ಚಾಗಿ ಚೂಯಿಂಗಮ್ ಬಬ್ಲ್ಗಮ್ ಅಂತ ಏನು ಕರಿತೀವಿ ಅದು ಸೇಲ್ ಆಗ್ತಾ ಇತ್ತು. ಯಾಕೆ ಅದನ್ನು ತೊಗೊಳ್ತಾ ಇದ್ರು ಅಂದರೆ, ಒಂದು ಸಲ ತೊಗೊಂಡು ಬಾಯಲ್ಲಿ ಹಾಕ್ಕೊಂಡ್ಬಿಟ್ರೆ ನಿದ್ದೆ ಬರಲ್ಲ. ಕ್ಲಾಸಲ್ಲಿ ಕೂತ್ಕೊಳ್ಬೇಕಾದ್ರೆ ಮಕ್ಕಳು ಜಾಸ್ತಿ ಸ್ಟೂಡೆಂಟ್ಸ್ಗಳೇ ತಿಂತಾರೆ ಅದನ್ನು. ಯಾಕಂದರೆ ಬಾಯಲ್ಲಿ ಹಾಕ್ಕೊಂಡ್ಬಿಟ್ರು ಅಂತಂದರೆ ಪಾಠಗಳು ಮಾಡ್ತಾನೆ ಇರ್ತಾರೆ, ಆವಾಗ ಬೋರ್ ಹೊಡಿತಾ ಇರುತ್ತೆ, ನಿದ್ದೆ ಬರ್ತಾ ಇರುತ್ತೆ ಅಂತ. ಇದು ಸುಮ್ಮನೆ ಅವಾಗವಾಗ ಹಿಂಗೆ ಬಾಯಿ ಆಡಿಸ್ತಾ ಇದ್ರೆ ಏನೋ ಒಂಥರ ರಸ ಸಿಗ್ತಾ ಇರುತ್ತೆ, ಏನೋ ಒಂಥರ ಆನಂದ ಆಗುತ್ತೆ ಅನ್ನುವಂಥದ್ದು. ಆದರೆ ಆಮೇಲೆ ಆ ಬಬಲ್ ಗಮ್ಮಲ್ಲಿ ರಸ ಎಷ್ಟೊತ್ತಿರುತ್ತೆ? ಒಂದು ನಿಮಿಷದಲ್ಲಿ ಅದ್ರದ್ದು ಏನಿದೆ ರಸ, ಸ್ವೀಟು, ಮಧುರತೆ ಹೋಗ್ಬಿಡುತ್ತೆ. ಆಮೇಲೆ ಬರೀ ರಬ್ಬಲು ಕಡ್ದಂಗಿರುತ್ತೆ. ಆದರೂ ಕೂಡ ಅದರಲ್ಲಿ ಕಡಿಯೋದ್ರಲ್ಲೇ ಮಜಾ ಕಂಡುಕೊಂಡು ಅದು ಯಾವ ಥರ ಆಗುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಾಯಿಗೆ ಎಷ್ಟೇ ಮೃಷ್ಟಾನ್ನ ಭೋಜನ ಹಾಕಿ, ನೀವು ಒಳ್ಳೆಯ ಕುಟುಂಬ, ಒಳ್ಳೆಯ ಸಂಸ್ಕಾರಸ್ಥರಾಗಿದ್ದು ಕೂಡ, ಸುಸಂಸ್ಕೃತ ಮನೆತನದವರಾಗಿದ್ದು, ಮಾಯೆಗೆ ನೀವು ಎಷ್ಟು ಒಳ್ಳೆಯ ಬ್ರೆಡ್ಡು, ಬಿಸ್ಕಿಟು, ಬೆಣ್ಣೆ ಎಲ್ಲ ತಿನ್ನಿಸಿ ಸ್ವಲ್ಪ ನೀವು ಹೊರಗಡೆ ವಾಕಿಂಗ್ ಕರ್ಕೊಂಡು ಬನ್ನಿ, ಟಕ್ಕಂತ ಹಾರುತ್ತಂತೆ. ಎಲ್ಲಿ? ಒಂದು ಎಲುಬು ಕಂಡ ತಕ್ಷಣವೇ. ಯಾಕೆ? ಅದರೊಳಗಡೆ ಸಂಸ್ಕಾರ ಇದೆ. ನೀವು ಬ್ರೆಡ್ ಬೆಣ್ಣೆ ಕೊಟ್ಟ ತಕ್ಷಣ ಏನು ಅದಕ್ಕೆ ಎಲುಬನ್ನು ತಿನ್ನಬಾರದು ಅಂತ ಏನು ಕಲಿಸಿಲ್ವಲ್ಲ, ಅಥವಾ ಎಲುಬು ನೋಡಿದ ತಕ್ಷಣವೇ ಮನಸ್ಸು ಹರಿಬಾರದು ಅಂತ ಏನಿಲ್ವಲ್ಲ. ಅದು ಒಂದು ಕ್ಷಣದಲ್ಲಿ ಮತ್ತೆ ಆ ಎಲುಬನ್ನು ನೋಡುತ್ತೆ, ಎಲುಬನ್ನು ಕಚ್ಚುತ್ತೆ. ಹೋಗಲಿ, ಆ ಎಲುಬಿನ ಮೇಲೆ ಯಾಕೆ ಅದಕ್ಕೆ ಅಷ್ಟೊಂದು ಮೋಹ ಆ ನಾಯಿಗೆ ಅಂತಂದರೆ, ಎಲುಬಲ್ಲಿ ಏನಿರುತ್ತೆ, ಹೋಗಲಿ ಮಾಂಸ ಇದೆಯಪ್ಪ ಅದಕ್ಕೆ ಬೇಕು, ಅದಕ್ಕೇನೋ ಒಂದು ರುಚಿ ಸಿಗುತ್ತೆ ಅಂದ್ಕೊಂಬಿಡೋಣ. ಬೇಕಾದ್ರೆ ಅದು ಪ್ರಾಣಿ, ಮಾಂಸ ಇದೆ, ರಕ್ತ ಇದೆ, ಏನೋ ಇದೆ. ಅಂದರೆ ಮೂಳೆಯಲ್ಲಿ ಏನಿರುತ್ತೆ, ಕಡಿಯೋಕ್ಕೂ ಆಗಲ್ಲ ಅದಕ್ಕೆ, ಯಾಕಂದರೆ ಮೂಳೆ ಅಷ್ಟು ಗಟ್ಟಿಯಾಗಿರುತ್ತೆ. ಇದರ ಅಲ್ಲೂ ಒಂದು ಮೂಳೆ, ಅದನ್ನೂ ಒಂದು ಮೂಳೆ, ಎರಡು ಮೂಳೆಗಳಲ್ಲಿ ಏನು ಸಿಗೋದಿದೆ? ಆದರೆ ಯಾಕೆ ಆ ಮೂಳೆನ ಇಷ್ಟಪಡುತ್ತೆ ಗೊತ್ತಾ? ಆ ಮೂಳೆಯನ್ನು ಕಡಿಬೇಕು ಅನ್ನುವ ಧಾವಂತದಲ್ಲಿ ಕಚ್ಚಿ 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 ಅದನ್ನು
ಕಡಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಇದರ ಒಸಡುಗಳು ದೌಡಿನಲ್ಲಿ ಇರತಕ್ಕಂತ ಹಲ್ಲುಗಳಲ್ಲಿ ಗಾಯ ತನ್ನ ಒಸಡಿನ ರಕ್ತ ಆ ಒಂದು ಎಲುಬಿನ ಮೇಲೆ ಬಿದ್ದಾಗ ತನ್ನ ರಕ್ತವನ್ನೇ ತಾನು ನೆಕ್ಕಿ ಆ ಒಂದು ಮೂಳೆಯಿಂದ ರಕ್ತ ಬರ್ತಾ ಇದೆ ಅಂದುಕೊಂಡು ಮತ್ತು ಮತ್ತು ಕಚ್ಚೋದು ಮತ್ತು ಮತ್ತು ಗಾಯ ಮಾಡ್ಕೊಳ್ಳೋದು ಮತ್ತು ಮತ್ತು ತನ್ನ ರಕ್ತದ ರುಚಿಯನ್ನೇ ನೋಡುವಂತ ನಾಯಿ ಹೇಗೆ ಅದನ್ನೇ ಒಂದು ಅಭ್ಯಾಸ ಮಾಡಿಕೊಳ್ಳುತ್ತೋ ಅದೇ ತರದಲ್ಲಿ ಎಷ್ಟೋ ಜನಗಳು ಇವತ್ತು ವಿಕಾರಗಳಲ್ಲಿ ಹೋಗಿ ತಾವೇ ನೋವುಪಟ್ಟರೂ ಕೂಡ ನೋವಿನಲ್ಲೇ ಸುಖ ಅಂತ ಅನ್ಕೊಂಡು ಇವತ್ತು ವಿಕಾರಗಳ ಹಿಂದೆ ಬೆನ್ನತ್ತಿದ್ದಾರೆ ಅದೇ ತರ ಆ ಚೂಯಿಂಗ್ ಗಮ್ಮಲ್ಲಿ ಏನೂ ಇರೋದಿಲ್ಲ ಆದರೂ ಕೂಡ ಆ ಚೂಯಿಂಗ್ ಗಮ್ಮನ್ನು ಕದ್ದು ತಿಂದು 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 ಅದರಲ್ಲೇ ಒಂದು ಮಜಾ ಕಂಡುಕೊಂಡು ಯಾವಾಗಲೂ ಕೂಡ ತಿನ್ನೋ ಥರ ಇರ್ತಾರೆ ಆದರೆ ಇಲ್ಲಿ ಬಾಬಾ ಹೇಳ್ತಾರೆ ಆ ಥರ ಏನಿಲ್ಲ ಇಲ್ಲಿ ಜ್ಞಾನದ ಪಾಯಿಂಟ್ಸ್ಗಳು ಹೆಂಗಿದೆ ಈ ಜ್ಞಾನದ ಪಾಯಿಂಟ್ಸಲ್ಲಿ ನೀವು ಒಂದೊಂದು ವಿಚಾರ ಸಾಗರ ಮಂಥನ ಮಾಡ್ತಾ 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 ಹೋದ್ರಿ ಅಂತಂದರೆ ಎಷ್ಟು ಆ ಪಾಯಿಂಟ್ಸ್ಗಳನ್ನು ವಿಚಾರ ಸಾಗರ ಪೂರ್ತಿಯಾಗಿ ನೀವು ಒಂದೊಂದು ಜ್ಞಾನದ ಪಾಯಿಂಟ್ಗಳನ್ನು ಸುಮ್ಮನೆ ಸ್ಮರಣೆ ಮಾಡ್ತಾ ಇದ್ದರೆ ಸಾಕು ಸಾಕಷ್ಟು ಖುಷಿ ಸಾಕಷ್ಟು ಆನಂದ ಆಗಬೇಕು ಆ ಥರದಲ್ಲಿ ನೀವು ಒಂದೊಂದು ಜ್ಞಾನದ ಪಾಯಿಂಟ್ಸ್ಗಳನ್ನು ವಿಚಾರ ಸಾಗರ ಮಂಥನ ಮಾಡ್ತಾ ಸ್ಮರಣೆ ಮಾಡ್ತಾ ಬನ್ನಿ ಮಕ್ಕಳೇ ಅಂತ ಇವತ್ತು ಧಾರಣೆಯಲ್ಲಿ ಬಾಬರವರು ತಿಳಿಸಿದ್ದಾರೆ ಎರಡನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ರು ಅನೇಕ ಪ್ರಕಾರಕ್ಕೆ ತುಫಾನೊಮೆ ರಹತೆ ಸ್ವಯಂ ಕೋ ಸ್ಥೈರ್ಯಂ ಬನಾನಾ ಹೇ ಮಾಯಾಕಿ ಚೋಟ್ ಸೆ ಬಚ್ನೆ ಕೆಲಿಯೇ ಬಹುತ್ ಬಹುತ್ ಕಬರ್ಧಾರ ರಹನಾ ಹೇ ಬಾಬಾರವರು ಹೇಳ್ತಾ ಇದ್ದಾರೆ ಅನೇಕ ಪ್ರಕಾರದ ಬಿರುಗಾಳಿಗಳು ಬರೋದಿದೆ ಆದರೆ ನಿಮ್ಮನ್ನು ನೀವು ಅಚಲವಾಗಿಟ್ಟುಕೊಳ್ಳಿ ಮಕ್ಕಳೇ ಯಾಕಂದರೆ ಮಾಯೆಯ ಪೆಟ್ಟುಗಳು ಬಹಳ ಬಹಳ ನಿಮಗೆ ದುಃಖವನ್ನು ಕೊಡುತ್ತೆ ಅದಕ್ಕೆ ಇದರಲ್ಲಿ ಎಚ್ಚರದಿಂದ ಇರಿ ಅಂತ ಬಾಬರವರು ತಿಳಿಸಿದ್ದಾರೆ ವರದಾನ ಇವತ್ತು ವಿಶೇಷವಾಗಿ ಬಾಬರವರು ವರದಾನ ಕೊಟ್ಟಿದ್ದಾರೆ ನಾವು ಏನು ಊಟ ಮಾಡಬೇಕು ಅಂತ ದಿವ್ಯ ಗುಣೋಂಕಿ ಗುಣೋರೂಪಿ ಪ್ರಭು ಪ್ರಸಾದ ಖಾನೆ ಅವ್ರ ಕಿಲಾನೆ ವಾಲೆ ಸಂಗಮ ಯುಗಿ ಫರಿಸ್ತಾಸೋ ದೇವತಾ ಭವ ಪ್ರಭು ಪ್ರಸಾದವನ್ನು ನಾವು ಸೇವನೆ ಮಾಡಬೇಕು ಬೇರೆಯವರಿಗೂ ಸೇವನೆ ಮಾಡಿಸಬೇಕು ಅಂತಹ ಫರಿಸ್ತಾಸೋ ದೇವತೆಗಳಾಗಿ ಅಂತ ವರದಾನ ಕೊಟ್ಟಿದ್ದಾರೆ ಅಂದರೆ ಸದಾಕಾಲ ನಾವು ದಿವ್ಯ ಗುಣಗಳ ಸ್ಮೃತಿಯ ಆನಂದದಲ್ಲಿ ಇರಬೇಕೇ ಹೊರತಾಗಿ ಇಂದ್ರಿಯಗಳ ಸುಖದಲ್ಲಿ ಅಲ್ಲ ಇಂದ್ರಿಯಗಳ ತೃಪ್ತಿಯಲ್ಲಿ ಅಲ್ಲ ಅತೀಂದ್ರಿಯ ಸುಖ ಮತ್ತು ಅತೀಂದ್ರಿಯ ತೃಪ್ತಿಯಲ್ಲಿ ಇರಬೇಕು ಅಂತಂದರೆ ಈ ನಿರಾಕಾರವಾದ ಗುಣಗಳ ಊಟವನ್ನು ಬ್ರಹ್ಮ ಭೋಜನವನ್ನು ಮಾಡಿ ಮಕ್ಕಳೇ ಅಂತ ವರದಾನ ಕೊಟ್ಟಿದ್ದಾರೆ ಡ್ರಾಮಾನುಸಾರ ಇವತ್ತು ಮಧ್ಯಾಹ್ನದಲ್ಲಿ ಸಮಯ ಸಿಕ್ಕರೆ ಚಿಂತನೆ ಮಾಡೋಣ ಈ ದಿನದ ಸ್ಲೋಗನ್ ಆಗಿದೆ ಸದಾ ಉಮಂಗ್ ಉತ್ಸಾಹ ಮೇ ರಹನ ಬ್ರಾಹ್ಮಣ ಜೀವನಕ ಸಾಸ ಹೈ ಏಹಿ ಬ್ರಾಹ್ಮಣ ಜೀವನಕ ಸಾಸ ಹೈ ಅಂದರೆ ಸದಾ ಉಮ್ಮಂಗ ಉತ್ಸಾಹವೇ ಬ್ರಾಹ್ಮಣ ಜೀವನದ ಉಸಿರು ಅಂತ ಹೇಳ್ತಾ ಇದ್ದಾರೆ ಉಮ್ಮಂಗ ಉತ್ಸಾಹ ಇಲ್ಲ ಒಂದು ಜೋಲು ಮೋರೆ ಹಾಕ್ಕೊಂಡು ಸಪ್ಪೆಯಾಗಿ ಏನೋ ಕಳ್ಕೊಂಡಿರೋರ ಥರ ಕೂತಿದ್ರು ಅಂದರೆ ಇವನಿಗೆ ಬ್ರಾಹ್ಮಣ ಅಂತ ಕರೆಯೋದಿಲ್ಲ ಅಂತ ಬಾಬರವರು ತಿಳಿಸ್ತಿದ್ದಾರೆ ಹಾಗಾಗಿ ಸದಾ ಉಮ್ಮಂಗ ಉತ್ಸಾಹದಲ್ಲಿರೋಣ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಲೌಕಿಕದಲ್ಲಿ ಹಬ್ಬದ ಸಡಗರದಲ್ಲಿ ಇದ್ದಾರೆ ಅದೇ ಥರ ನಾವಂತೂ ಸಂಗಮದ ಸಂಕ್ರಾಂತಿಯಲ್ಲಿ ಪ್ರತಿದಿನ ನಾವು ಸಡಗರದಿಂದನೇ ಇರಬೇಕು ಉಮ್ಮಂಗ ಉತ್ಸಾಹದಿಂದನೇ ಇರೋಣ ಈ ದಿನ ವಿಶೇಷವಾಗಿ ಲವ್ಲೀನ ಸ್ಥಿತಿಯ ಅನುಭವಕ್ಕಾಗಿ ಬಾಬರವರು ಇವತ್ತು ಸೂಚನೆ ಕೊಟ್ಟಿದ್ದಾರೆ ಪರಮಾತ್ಮ ಪ್ಯಾರಕ್ಕೆ ಅನುಭವ ಮೇ ಸಹಜ ಯೋಗಿ ಬನ್ ಉಡತೇ ರಹೋ ಪರಮಾತ್ಮ ಪ್ಯಾರ್ ಉಡಾನೆ ಕಾ ಸಾಧನ್ ಹೇ ಉಡನೆ ವಾಲೆ ಕಭಿ ಧರ್ನಿ ಕಿ ಆಕರ್ಷಣ ಮೇ ಆ ನಹೀ ಸಕ್ತೆ ಮಾಯಾ ಕಾ ಕಿತನಾ ಭಿ ಆಕರ್ಷಿತ ರೂಪ ಹೋ ಲೇಕಿನ್ ವ ಆಕರ್ಷಣ ಉಡತಿ ಕಲಾ ವಾಲೋಂಕೆ ಪಾಸ್ ಪಹುಂಚ್ ನಹೀ ಸಕ್ತಿ ನೋಡಿ ಬಾಬಾರವರು ಹೇಳ್ತಾ ಇದ್ದಾರೆ ಇವತ್ತು ಲವ್ಲೀನ ಸ್ಥಿತಿಗೆ ಅಭ್ಯಾಸ ಏನು ಅಂತಂದರೆ ಯಾರು ಬಾಬಾರವರ ಪ್ರೀತಿಯಲ್ಲಿ ತೇಲ್ತಾ ಇರ್ತಾರೋ ಅವ್ರ ಕೆಳಗಡೆ ಭೂಮಿಯ ಆಕರ್ಷಣೆ ಅರ್ಥಾತ್ ಈ ಶರೀರ ಮತ್ತು ಈ ಸ್ಥೂಲ ಹಳೆಯ ಪ್ರಪಂಚದ ಆಕರ್ಷಣೆಯಿಂದ ಮುಕ್ತ ಆಗಿಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಅವರನ್ನು ಈ ಯಾವುದೇ ಇಚ್ಛೆಗಳಾಗಲಿ ಆಕರ್ಷಣೆಗಳಾಗಲಿ ಅವ್ರನ್ನ ಕೆಳಗಡೆ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಯಾರು ದೇಹಾಭಿಮಾನ ಅನ್ನೋದು ಈ ಭೂಮಿಯ ಮೇಲೆ ಸ್ಪರ್ಶ ಮಾಡಿದರೋ ಅವ್ರ ಪಾದವನ್ನು ಅವರನ್ನು ಅದು ಆಕರ್ಷಣೆ ಮಾಡುತ್ತೆ ಯಾವ ರೀತಿ ವಿಶ್ವಾಮಿತ್ರವನ್ನು ಮೋಹಿತಗೊಳಿಸೋದಕ್ಕೆ ಮೋಹಿನಿ ವಿವಿಧ ರೂಪಗಳನ್ನು ತೋರಿಸಿ ಆತನನ್ನು ಮರುಳು ಮಾಡ್ತಾಳೆಯೋ ಅದೇ ಥರ ಮಾಯೆಯು ಕೂಡ ನಿಮ್ಮ ಮುಂದೆ ಬಹಳ ಸುಂದರವಾದ ವೇಷಗಳನ್ನು ಹಾಕಿಕೊಂಡು ಬರೋದಿದೆ ಹಾಗಾಗಿ ನೀವು ಬಾಬಾರವರ ಪ್ರೀತಿಯಲ್ಲಿ ತೇಲ್ತಾ ಮೇಲೆ ಇದ್ದರೆ ಮಾತ್ರ ಆ ಆಕರ್ಷಣೆಗೆ ನೀವು ಒಳಗಾಗೋದಿಲ್ಲ ಸ್ವಲ್ಪ ಕೆಳಗೆ ಬಂದರೂ ಕೂಡ ನಿಮ್ಮನ್ನು ಅದು ಕೆಳಗಡೆ ಬೀಳಿಸುತ್ತೆ ನೀವು ಸದಾಕಾಲ ಬಾಬನ ಪ್ರೀತಿಯಲ್ಲಿ ಹಾರ್ತಾ ಇರಿ ಅನ್ನುವಂಥ
ಒಂದು ಸ್ಥಿತಿಯ ಅನುಭವಕ್ಕಾಗಿ ಕೊಟ್ಟಿದ್ದಾರೆ. ಇಡೀ ದಿನ ನಾವೆಲ್ಲರೂ ಕೂಡ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೊತೆಗೆ ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಏನು ಭೋಗಿ ಅಂತ ಮಾಡ್ತಾರೆ, ಭಯವನ್ನು ಕಳ್ಕೊಳ್ತಾರೆ, ಅದೇ ಥರ ನಾವು ಕೂಡ ಹಳೆಯ ಸಂಸ್ಕಾರಗಳಿಗೆ ಬೆಂಕಿ ಇಟ್ಟು ಇವತ್ತು ಭೋಗಿಯನ್ನು ಆಚರಿಸಿ ಸತ್ಯ ಸಂಕ್ರಾಂತಿಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ಶ್ರೀ ಬಸವ ಟಿ ವಿಯಲ್ಲಿ 9 ರಿಂದ 10 ಗಂಟೆವರೆಗೆ ವಿಶೇಷ ಕಾರ್ಯಕ್ರಮ ಬರೋದಿದೆ. ತಾವೆಲ್ಲರೂ ಕೂಡ ಆ ಒಂದು ದೂರದರ್ಶನದಲ್ಲಿ ನೋಡಬಹುದು. ಜೊತೆಗೆ ಒಂದು ಆ್ಯಪ್ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಶ್ರೀ ಬಸವ ಟಿ ವಿ ಆ್ಯಪನ್ನು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೂಡ ತಾವು ಕೇಳಬಹುದು. ಅಚ್ಚ ಓಂ ಶಾಂತಿ.